ಹೇಳ್ತಾಕೋಸ್ಕರ ವೇಟ್ ಮಾಡಿ ಮಾಡಿ ಪಾಂಡವಪುರ ನಮಸ್ಕಾರ. ಓ ಮೈ ಗಾಡ್, ಪುನೀತೋತ್ಸವ ಅಂತ ಹೇಳಿದ್ಮೇಲೆ ಕನ್ನಡ ನಾಡೇ ಬಂದ್ಬಿಡತ್ತಲ್ಲಪ್ಪ. ಮತ್ತೆ ಇವತ್ತು ನಮ್ಮ ಪುಟ್ಟರಾಜು ಅಣ್ಣನ ಮೇಲೆ ನಿಮ್ಗೆಲ್ಲ ಇರುವಂತಹ ಪ್ರೀತಿ ಅಭಿಮಾನ ಖಂಡಿತ. ಸೊ ಈ ಒಂದು ಸಂದರ್ಭದಲ್ಲಿ ಬಹಳ ಸಂತೋಷವಾಗಿದೆ. ನಾನು ಎಲ್ಲೆಲ್ಲಿಂದ ಪ್ರಯಾಣ ಮಾಡ್ಕೊಂಡು ಕರೆಕ್ಟ್ ಆಗಿ ಟೈಮ್ ಬಂದಿನಿ ಅಂತ ಅನ್ಸುತ್ತೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಪಡೀಲಿಕ್ಕೆ. ಮೊದಲನೇ ಹಾಡು ನನ್ನ ಜೀವನದ ಪ್ರಾರ್ಥನೆ ಅಂತ ನಾನು ಈಗ ಹೇಳಬಲ್ಲೆ. ನಿಮ್ಮ ಜೀವನದ ಪ್ರಾರ್ಥನೆ ಕೂಡ ಕನ್ನಡಿಗರ ಒಂದು ಪ್ರಾರ್ಥನೆಯಾಗಿದೆ. ಅಂಥ ನಗುವನ್ನ, ಅಂಥ ಬಾಳನ್ನ, ಅಂಥ ಬದುಕನ್ನ, ಅಂಥ ಜೀವವನ್ನ, ಅಂಥ ಚೇತನವನ್ನ ಸಂಭ್ರಮಿಸುವಂತಹ ಒಂದು ಹಾಡು ನಿಮಗಾಗಿ. ಮ್ಯೂಸಿಕ್ ಪ್ಲೀಸ್. ನೀನೇ ರಾಜಕುಮಾರ. ಅವರ ಫೋಟೋಗಳನ್ನ ಎಷ್ಟು ಅಭಿಮಾನದಿಂದ ತಗೊಂಡ್ಬಂದಿದ್ರ, ಎಲ್ಲ ಕಡೆ ಅಪ್ಪು ಸರ್ ರಾರಾಜಿಸ್ತಾ ಇದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ಗೆ ಇಷ್ಟು ಪುನೀತ ಕನ್ನಡಿಗರು ಇವತ್ತು ಇಲ್ಲಿ ಸೇರಿದಿರ, ಅಪ್ಪು ಸರ್ ಅಭಿಮಾನಕ್ಕೋಸ್ಕರ ಸೇರಿದಿರ. ನಾನು ಯಾವಾಗ್ಲೂ ನಂಬಿರೋದು ಆ ಫೋಟೋ ಇಟ್ಕೊಂಡಿರೋರಾಗಿರ್ಬೋದು, ಆ ಬಾವುಟಗಳನ್ನ ಇಟ್ಕೊಂಡಿರೋರಾಗಿರ್ಬೋದು, ಅಥವಾ ಅವರ ಆದರ್ಶಗಳನ್ನ ಫಾಲೋ ಮಾಡ್ತಾ ಇರೋರಾಗಿರ್ಬೋದು, ಅವರೆಲ್ಲರ ಹೃದಯಗಳಲ್ಲಿ ಅಪ್ಪು ಸರ್ ಯಾವಾಗ್ಲೂ ಜೀವಂತವಾಗಿರ್ತಾರೆ. ಸೊ ಇವತ್ತು ಒಬ್ರಲ್ಲ, ಇಲ್ಲಿ ಸಾವಿರಾರು ಲಕ್ಷಾಂತರ ಅಪ್ಪು ನಮ್ಗೆ ಇಲ್ಲಿ ಕಾಣಿಸ್ತಾ ಇದಾರೆ, ಅದು ನಮ್ಮ ನಾನ್ ಈ ಹಿಂದೆ ಕೂಡ ಬಂದಿದ್ದೆ, ನಾನು ಪಾಂಡವಪುರಕ್ಕೆ ನೆನಪಿದೆ ನಿಮ್ಗೆ. ಮತ್ತೆ ನೀನೆ ಮತ್ತೆ ನೀನೇ ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ, ಪಾತಾಳ ಕೆಳಗೆ ಬಿಟ್ಟನು. ಶಿವ ಮಾತ್ರ ಹೇಳ್ಬೇಕು, ಕಾಣದಂತೆ 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 ಮಾಯವಾದನು. ಯಾವುದೇ ಒಂದು ಕಾರ್ಯಕ್ರಮ ಶುರುಗೋಸ್ಕರ ವೇಟ್ ಮಾಡಿ ಮಾಡಿ ಹೋಗ್ಬೇಡಿ ಅಂತ ಹೇಳಿದೆ. ಈಗ ಇಬ್ಬಿ ಸರ್ ಇದಾರೆ, ನೀವಿದ್ದೀರಾ ಸರ್? ಒಂದ್ ಎರಡು ಹಾಡು ಹಾಕ್ಬಿಟ್ಟು ನಿಮ್ಮನ್ನ ಕರಿತೀನಿ. ನೀವು ಅನುಶ್ರೀಯವ್ರ ಜೊತೆ ಮಾತಾಡ್ತಾ ಇರಿ, ನಾವಿಬ್ರು ಸೇರಿ ಒಂದ್ ಎರಡು ಮೂರು ಹಾಡು ಹಾಡ್ಬೇಕು ಇವತ್ತು. ಸರಿ, ನಾನು ಅದೆಲ್ಲ ಓಕೆ, ಅನುಶ್ರೀಯವ್ರ ಜೊತೆ ಮಾತಾಡ್ತಾ ಇರಿ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಮನೆ ಲೋನ್ ಕಟ್ಟದಿದೆ, ಬಾಡಿಗೆ ಕಟ್ಟದಿದೆ, ಬನ್ನಿ. ಇದು ಬಾಡಿಗೆ ಮೊನ್ನೆ ಸ್ವಲ್ಪ ಜಾಸ್ತಿ. ಓಕೆ, ಪಾಂಡವಪುರ ಇದು ಬಾಂಧವ್ಯಗಳ ಬೆಸುಗೆ.